सनातन धर्म बगे अवहेलनकारी के तमिळुनाडु सचिव उदयनिधि स्टालिन के काडसिद्धेश्वर श्री खडक एचरके कोट्रु सनातन धर्म हेगिरुत्ते अंत तिळिबेकु उदयनिधि स्टालिन इल्लिगे बंदु नोडबेकु पेरियार रामस्वामी बरुव नालायक पाद्रि पेरियार रामस्वामी बरुव क्रिश्चियन एजेंट अंत किडिकारितु नम्मोरु यारार स्वल्प स्वल्प अळगाडलिक्के हत्तार अवरेल्ल बंद जागे कूडबेकु मत्ते ಯಾಕೆಂದ್ರೆ ಮಧ್ಯ ಮಧ್ಯದಲ್ಲಿ ಆನೆ ಬೀದಿಯಲ್ಲಿ ಬರಲು ಸ್ವಾನತ ರಾಜ್ಯದಲ್ಲಿ ಮಧ್ಯದ ಲೈಸೆನ್ಸ್ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಲೇವಡಿ ಮಾಡಿದ್ದಾರೆ ಮಧ್ಯದ ವಿಚಾರದಲ್ಲಿ ನೀ ಅತ್ತಂಗ ಮಾಡು ನಾನು ಸತ್ತಂಗ ಮಾಡ್ತೀನಿ ಅನ್ನೋ ನಿಲುವು ಸರ್ಕಾರದ್ದು ಹಳ್ಳಿಗಳಿಗೆ ಈಗಾಗಲೇ ಅನಧಿಕೃತವಾಗಿ ಮಧ್ಯ ಪೂರೈಕೆ ಆಗ್ತಿದೆ ಮಾಲ್ ಸೂಪರ್ ಮಾರ್ಕೆಟ್ಗಳಲ್ಲೂ ಮಧ್ಯ ಮಾರಾಟಕ್ಕೆ ಮುಂದಾಗಿದ್ದಾರೆ ಆದರೂ ಇವರು ತಮ್ಮನ್ನ ತಾವು ಗಾಂಧಿವಾದಿಗಳು ಅಂತಾರೆ ಈ ಗಾಂಧಿವಾದಿಗಳು ಊರೂರಿಗೆ ಮಧ್ಯದ ಅಂಗಡಿಯ ಲೈಸೆನ್ಸ್ ಕೊಡ್ತಿದ್ದಾರೆ ಇದು ಆರನೇ ಗ್ಯಾರಂಟಿ ಇರಬೇಕು ಅಂತ ಲೇವಡಿ ಮಾಡಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಶಾಸಕ ಎಸ್ಟಿ ಸೋಮಶೇಖರ್ ವಿರೋಧ ವಿಚಾರಕ್ಕೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಟಾಂಗ್ ಕೊಟ್ಟರು ಎಸ್ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ದೊಡ್ಡ ಫಲಾನುಭವಿ ಬಿಜೆಪಿಗೆ ಬಂದ ಮೇಲೆ ಬಿಡಿಎ ಅಧ್ಯಕ್ಷರಾದರು ಮಂತ್ರಿಯಾಗಿ ಪ್ರಬಲ ಖಾತೆಯನ್ನು ಪಡೆದರು ಅಧಿಕಾರ ಕೂಡ ಅನುಭವಿಸಿದರು ಇವತ್ತು ಅಧಿಕಾರ ಇಲ್ಲ ಅಂತ ಹೀಗೆ ಮಾತನಾಡುತ್ತಾರೆ ಮೈತ್ರಿ ವಿಚಾರ ಚರ್ಚೆಗೂ ಮೊದಲು ಟೀಕೆ ಮಾಡುತ್ತಿದ್ರು ಈಗಲೂ ಟೀಕೆ ಮಾಡುತ್ತಿದ್ದಾರೆ ಅಂತ ಟಾಂಗ್ ಕೊಟ್ಟರು बीजेपी जेडीएस मैत्री संबंध इंदु रामनगर बीडदी बलिया तोटद मनेयल्लि एचडीके सभेयन्नु नडेसिदरु सभेयल्लि निखिल कुमारस्वामी माजी शासक ए मंजुनाथ सेरिदंते जिल्ला जेडीएस प्रमुखरु भागियागिद्दरु बीजेपी जोतेगिन होंदाणिके बग्गे मुखंडर जोते चर्चेयन्नु नडेसलायितु मैत्री उद्देश लाभद कुरितु मुखंडरु कार्यकर्तरिगे मनवरिके माडिकोडलागिदे इन्नु सभेगे माध्यमदवरिगे निर्बंध हेरलागित्तु ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದೆ ಬೆಳಗ್ಗೆ 10:30 ಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಮಧ್ಯಪ್ರದೇಶ ತೆಲಂಗಾಣ ರಾಜಸ್ಥಾನ ಛತ್ತೀಸ್‌ಗಢ ಹಾಗೂ ಮಿಜೋರಾಂ ವಿಧಾನಸಭೆಗಳಿಗೆ ನಡೆಯುವ ಚುನಾವಣಾ ಸಿದ್ಧತೆ ಬಗ್ಗೆ ಚರ್ಚೆ ನಡೆಯಲಿದೆ ಪ್ರಚಾರದ ವೇಳೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲು ನಾಯಕರಿಗೆ ಸೂಚಿಸುವ ಸಾಧ್ಯತೆ ಇದೆ ಸಭೆಯಲ್ಲಿ ಭಾಗವಹಿಸಲು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ಮುಂಬರುವ ಚುನಾವಣೆಗೆ ಪಕ್ಷದ ಕಾರ್ಯತಂತ್ರದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ ದೆಹಲಿ ಭೇಟಿ ವೇಳೆ ಸಿಎಂ ಕೆಲವು ಕೇಂದ್ರ ಸಚಿವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ರದ್ದಾಗಿದೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಭೇಟಿ ರದ್ದಾಗಿದೆ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಟೇಕ್ ಆಫ್ ಆಗಿದ್ದ ಹೆಲಿಕಾಪ್ಟರ್ ಅನ್ನು ಮತ್ತೆ ಬೆಂಗಳೂರಿಗೆ ವಾಪಸ್ ಮಾಡಲಾಗಿದೆ ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಳೆ ಆಶ್ಲೇಷ ಬಲಿ ತುಲಾಭಾರ ಸೇವೆಯನ್ನು ಎಚ್ ಡಿ ದೇವೇಗೌಡರು ನೆರವೇರಿಸಬೇಕಿತ್ತು ಚಿಕ್ಕೋಡಿ ಲೋಕಸಭೆಗಾಗಿ ಬಿಜೆಪಿ ಪಾಳೆಯದಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ ಲೋಕಸಭೆ ಚುನಾವಣೆಯ ಸಮೀಪಿಸುತ್ತಾ ಇದ್ದಂತೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಆಕ್ಟಿವ್ ಆಗಿದ್ದಾರೆ ಚಿಕ್ಕೋಡಿ ಪಟ್ಟಣದಲ್ಲಿ 61ನೇ ಅದ್ದೂರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಮೂಲಕ ಚುನಾವಣಾ ಪ್ರಚಾರಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಧುಮುಕಿದ್ದಾರೆ ಕಾರ್ಯಕ್ರಮಕ್ಕೆ ಆಹ್ವಾನ ಇದ್ದರೂ ಚಿಕ್ಕೋಡಿ ಲೋಕಸಭಾ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಎಂಎಲ್ಸಿ ಮಹಂತೇಶ್ ಕೌಟಗಿಮಠ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು ಕಾರ್ ಪೂಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಸಾರಿಗೆ ಸಂಘಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ನ್ಯೂಸ್ 18 ಜೊತೆ ಮಾತನಾಡಿ ಕಾರ್ ಪೂಲಿಂಗ್ ಪರ ನಿಲ್ಲೋದು ಸರಿಯಲ್ಲ ಸಂಸದ ತೇಜಸ್ವಿ ಅವರು ಗುರುವಾರದ ಒಳಗೆ ಕ್ಷಮೆಯಾಚಿಸಿ ಪತ್ರವನ್ನು ಹಿಂಪಡೆಯಬೇಕು ಇಲ್ಲದೆ ಹೋದಲ್ಲಿ ಅವರ ಕಚೇರಿಗೆ ಶುಕ್ರವಾರ ಮುತ್ತಿಗೆ ಹಾಕುತ್ತೇವೆ ಇದಕ್ಕೂ ಬಗ್ಗದಿದ್ರೆ ಕಂಡ ಕಂಡಲ್ಲಿ ಸಂಸದರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುತ್ತೇವೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸುತ್ತೇವೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಪೂಲಿಂಗ್ ಅಂತ ಹೇಳ್ಬಿಟ್ಟು ಏನದು ಇದಿದೆ ಅದು ಇಲ್ಲಿಗಲ್ ಆಗಿದೆ ಇಲ್ಲಿಗಲ್ ಆಗಿ ಸಮರ್ಥನವನ್ನ ಮಾಡ್ಕಂತ ಇರತಕ್ಕಂತ ತೇಜಸ್ವಿ ಸೂರ್ಯ ಅವರ ಮೋಟಾರ್ ವೆಹಿಕಲ್ ಆಕ್ಟ್ ಮೇಲೆ ಇರತಕ್ಕಂತ ಒಂದು ಕನಿಷ್ಠ ಜ್ಞಾನ ಅನ್ನೋದು ಎದು ತೋರಿಸುತ್ತೆ